श्री गुरुभ्यो नमः परम पूज्य नन्न परम गुरुगळाद पंडित पुट्टराज कवि गवायीगौड़ पादारविंद के नन्न शिरसाष्टांग नमस्कार अर्पिसुत्ता नन्न गुरुगळाद पंडित शिवराज गवायीगौड़ पादारविंद के शिरसाष्टांग नमस्कार अर्पिसुत्ता स्मरणेयन्न माड्ता इद्दीनि। अवरु रायचूर जिले यलबुर्गा तालूकिन मंडलगिरी अन्नो ओंदु सण्ण ग्रामदल्लि जनिसिदरु। चिक्कवरिद्दाग ಅವರಿಗೆ ಕಣ್ಣು ಬೇನೆ ಬಂದಿತ್ತು। ಕಣ್ಣು ಬೇನೆ ಬಂದಾಗ ಅವರ ತಂದೆ ಈ ಬಡಗತನ ಮಾಡ್ತಾ ಇದ್ದರು, ತಾಯಿ ಹೊಲಕ್ಕೆ ತೋಟಗಳಿಗೆ ಹೋಗ್ತಾ ಇದ್ದರು। ಇವರಿಗೆ ಕಣ್ಣು ಬೇನೆ ಬಂದಾಗ 4 ವರ್ಷದವರು ಇದ್ದಂತೆ। ಕಣ್ಣು ಬೇನೆ ಬಂದಾಗ ಅವರ ತಾಯಿ ಆ ಬಡಗತನ ಮಾಡ್ತಾ ಇರೋ ಅವರ ತಂದೆ ಹತ್ರ ಅಲ್ಲಿ ಕೂಸನ್ನ ಮಲಗಿಸಿ ಹೋದ್ರು ಅಂತ। ಆವಾಗ ಅಲ್ಲಿನ ಗಾಳಿ ಧೂಳಿಗೆ ಕಣ್ಣಲ್ಲಿ ಧೂಳು ಮಣ್ಣಿನ ಕಣಗಳೆಲ್ಲ ಹೋಗಿದಾಗ ಇವರು ಕಣ್ಣು ತಿಕ್ಕಿದ್ದಾರೆ। ಆವಾಗ ಕಣ್ಣು ನೋವು ಅಂತ ಮತ್ತೆ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿದಾಗ ಇಲ್ಲ ಕಣ್ಣು ಪೂರ್ತಿ ಇದು ಹೋಗಿದೆ ಅಂತ ಹೇಳಿದ್ರಂತೆ। ಅವರು ಈ ರೀತಿ ಕಣ್ಣುಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡ್ರು। ಆ ನಂತರ ಅಲ್ಲಿ ಇಲ್ಲಿ ಊರಲ್ಲಿ ಭಜನೆ ಕಾರ್ಯಕ್ರಮಗಳಲ್ಲಿ ಚಿಕ್ಕವರು ಇದ್ದಾಗಿಂದ ಹಾಡ್ತಾ ಇದ್ರಂತೆ। ಅದನ್ನು ನೋಡಿದ ಊರಿನ ಗ್ರಾಮಸ್ಥರು ಅಲ್ಲೇ ಗದಗಿನಲ್ಲಿ ಇರತಕ್ಕಂಥ ಆಶ್ರಮಕ್ಕೆ ಸೇರಿಸೋಣ ಅಂತ ಹೇಳಿ ಕರ್ಕೊಂಡು ಹೋದ್ರಂತೆ। ಪೂಜ್ಯ ಗುರುಗಳಾಗ್ತಕ್ಕಂಥ ಪುಟ್ಟರಾಜ ಅಜ್ಜನವರು ಇವರ ಒಂದು ಕಂಠಸಿರಿಯನ್ನು ನೋಡಿ ಸೇರಿಸ್ಕೊಂಡಂತೆ, ಹಾಗೂ ತಮ್ಮ ಮಗುವಿನ ಹಾಗೆ ಮಗನ ಹಾಗೆ ಅವರನ್ನು ಪೋಷಿಸಿ ಬೆಳೆಸಿದರು। ಆಮೇಲೆ ಅಲ್ಲಿಂದ ಯಾವ ರೀತಿ ಅವ್ರನ್ನ ಬೆಳೆಸಿದ್ರು ಅಂತಂದರೆ ಕಾಲ ಮೇಲೆ ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು ಹಾಲು ಕುಡಿಸೋದು, ಲೋಟದಲ್ಲಿ ಬೇರೆ ಕೊಟ್ಟರೆ ಹಾಲು ಕುಡಿಸೋದು। ಇವರು ಅಳ್ತಾ ಇದ್ದರು ಅಂತಂದರೆ ತಮ್ಮ ಹುಟ್ಟಿರ್ತಕ್ಕಂಥ ಪಂಜೆಯಿಂದಲೇ ಅವರ ಕಣ್ಣನ್ನು ಒರೆಸ್ತಾ ಇದ್ರಂತೆ। ಇನ್ನು ಸಂಗೀತ ಕ್ಷೇತ್ರದಲ್ಲಿ ಇವರಿಗೆ ತಮ್ಮ ವಿದ್ಯೆಯನ್ನೆಲ್ಲ ಧಾರೆ ಎರೆದಿದ್ದಾರೆ, ಹಾಗೂ ಮುಂದೆ ತಮ್ಮ ಸ್ಥಾನಕ್ಕೆ ಇವರೇ ಬರಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಇವರಿಗೆ ತಾವು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ಒಂದು ಸಂಸ್ಕಾರವನ್ನು ಅಂದರೆ ಪಕ್ಕಮಡಿ ಅಂತ, ಆ ಪಕ್ಕಮಡಿಯಲ್ಲಿ ಇದ್ಕೊಂಡು ಯಾವ ರೀತಿ ಪೂಜೆಯನ್ನೆಲ್ಲ ಮಾಡಬೇಕು ಅದನ್ನೆಲ್ಲ ಅವರು ಕಲಿಸಿದ ಒಂದು ಸಂಗೀತ ಶಿಕ್ಷಣವನ್ನು ಇವರು ಕೂಡ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ। ಗುರುವಿನ ಹೆಸರನ್ನು ಉಳಿಸಿದ್ರು, ರಾಷ್ಟ್ರಾದ್ಯಂತ ಇವರು ಕಾರ್ಯಕ್ರಮಗಳನ್ನು ಮಾಡಿದರು। ಗುರುಗಳು ಕೂಡ ತಾವು ಎಲ್ಲೆಲ್ಲಿ ತಮ್ಮ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು ಅಲ್ಲಿ ಕೂಡ ಇವರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು। ಗುರುಗಳು ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತಂದರೆ ಅವರ ನೆಚ್ಚಿನ ಗುರುಗಳವರು। ಅದೇ ರೀತಿ ನಮ್ಮ ಮನೆಯವರು ತಮ್ಮ ಗುರುಗಳು ಅಂತಂದರೆ ಒಂದು ದೇವರೇ ನನಗೆ ಇವರ ರೂಪದಲ್ಲಿ ನನಗೆ ಗುರುಗಳ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದರು। ತುಂಬ ಕಷ್ಟಪಟ್ಟು ಜೀವನ ಮಾಡಿದ್ದಾರೆ, ಕಣ್ಣಿಲ್ದವ್ರ ಜೀವನ ಅಂತೂ ಸಾಮಾನ್ಯವಾಗಿ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತು। ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ಕೂಡ ತುಂಬ ತೊಂದರೆ ಆಗಿದೆ, ಆದರೂ ಕೂಡ ಕಷ್ಟಪಟ್ಟು ಅವರ ಗುರಿ ಏನಿತ್ತು ಸಂಗೀತ ಕಲಿಬೇಕು ಅನ್ನೋದು ಅದನ್ನು ಕಲಿತರು। ಕಲಿತ ನಂತರ ಶಿವಮೊಗ್ಗದಲ್ಲಿ 1971 ಪಂಚಾಕ್ಷರ ಸಂಗೀತ ವಿದ್ಯಾಲಯ ಅಂತಂದು ಸ್ಥಾಪಿಸಿದರು, ಅದರ ಸಂಸ್ಥಾಪಕರಾದರು। ತುಂಬ ಪ್ರಯತ್ನದಿಂದ ಅದನ್ನು 50% ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಅಂತ ಮಾಡಿದರು। ಅಲ್ಲಿ ತಮ್ಮ ಶಿಷ್ಯರಾಗ್ತಕ್ಕಂಥ ವೇಣುಗೋಪಾಲ್ ಅವರನ್ನು ಜೊತೆಗೆ ಶಿಕ್ಷಕರನ್ನಾಗಿ ತಗೊಂಡ್ರು। ಅಲ್ಲಿ ಅವರ ಶಿಷ್ಯಂದ್ರು ಅಂತಂದರೆ ಮುಖ್ಯವಾಗಿ ಹೇಳಬೇಕಂತಂದರೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು, ಆಕಾಶವಾಣಿ ಭದ್ರಾವತಿ ಆಕಾಶವಾಣಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಶಿವಮೊಗ್ಗ ವೇಣುಗೋಪಾಲ್ ಅವರು, ಕೆ ಯುವರಾಜ್ ಅವರು, ಹಾಗೂ ಈಗ ಮೈಸೂರಿನಲ್ಲಿರ್ತಕ್ಕಂಥ ಶ್ರೀಮತಿ ಆರತಿ ಆನಂದ್ ಅಂತ ಹೇಳಿ, ಆ ನಂತರ ಈಗ ಬೆಂಗಳೂರಿನಲ್ಲಿ ಇರತಕ್ಕಂಥ ದೇವೇಂದ್ರ ಕುಮಾರ್ ಪತ್ತಾರ್ ಅಂತ, ಅದರಲ್ಲಿ ನಾನು ಕೂಡ ಒಬ್ಬ ಅವರ ಶಿಷ್ಯಳು. ಹೀಗೆ ಶಿಷ್ಯ ಬಳಗ ತುಂಬ ಇತ್ತು. ಒಂದ್ಸರಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇವ್ರದ್ದು ಕಾರ್ಯಕ್ರಮ ಇತ್ತು,
ಸಂಗೀತ ಕಾರ್ಯಕ್ರಮ ನಡೆಯತಾ ಇತ್ತು ಆಗ ಬಿ ಜಯಶ್ರೀ ಅವರು ಬಂದಿದ್ರು ನಾನು ಸ್ವತಃ ನನ್ನ ಕಣ್ಣಾರೆ ನಾನು ನೋಡಿದಿನಿ ಕಾರ್ಯಕ್ರಮದ ಕೊನೆವರೆಗೂ ಇದ್ದರು ಏನು ಹೇಳಿದ್ರು ಕೊನೆಗೆ ಗವಾಯಿಗಳವರೇ ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಸಾಧನೆ ಮಾಡಿದ್ರಿ ನಾನು ನಿಮ್ಮ ಶಿಷ್ಯಳಾಗಬೇಕು ಅನ್ನೋ ಒಂದು ನನಗೆ ಇಚ್ಛೆ ಆಗ್ತಾ ಇದೆ ಅಂತ ಹೇಳಿದ್ರು ಅವರು ಅವರ ತಾಯಿ ಸಮಾನ ಅವರು ಅಂತವರು ಶ್ರೀ ಗವಾಯಿಗಳಲ್ಲಿ ಈ ತರ ಒಂದು ಮಾತನ್ನು ಹೇಳಿದರು 1991ರಲ್ಲಿ ದಾವಣಗೆರೆಯಲ್ಲಿ ಪಂಡಿತ ಶಿವರಾಜ ಗವಾಯಿಗಳವರ ಸ್ವರಸಾಗರ ಸಂಗೀತ ವಿದ್ಯಾಲಯವನ್ನು ಅಲ್ಲಿ ಸ್ಥಾಪಿಸಿದರು ಅದರಲ್ಲಿ ಅದಕ್ಕೂ ಅವರು ಅಧ್ಯಕ್ಷರಾಗಿದ್ದರು ಆ ನಂತರ ಕಾರ್ಯಕ್ರಮಗಳು ತುಂಬ ನಡೀತಾ ಇದ್ವು 1991ರಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ದೊರೆಯಿತು ಅದೇ ರೀತಿ 1993ರಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ತು ಅದರಲ್ಲಿ ಎಮಿನೆಂಟ್ ಪರ್ಸನ್ ಅಂತ ಹೇಳಿ ಈ ಒಂದು ವಿಭಾಗದಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆಯಿತು ದೆಹಲಿಯ ಸಿರಿಫೋರ್ಟ್ ಆಡಿಟೋರಿಯಂ 1993 ಮಾರ್ಚ್ 23 ರಂದು ಶಂಕರ್ ದಯಾಳ ಶರ್ಮಾ ಅವರಿಂದ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆಯಿತು ಹೀಗೆ ಅನೇಕ ಸಂಘ ಸಂಸ್ಥೆಗಳು ಮಠ ಮಾನ್ಯಗಳು ಇವರನ್ನ ಸನ್ಮಾನಿಸಿ ಗೌರವಿಸಿ ವಿವಿಧ ಬಿರುದಾವಳಿಗಳನ್ನು ನೀಡಿದ್ದಾರೆ ಸಂಗೀತ ಬ್ರಹ್ಮ ಸಂಗೀತ ರತ್ನ ಸಂಗೀತ ಸಾಮ್ರಾಟ ಸ್ವರಮಾಂತ್ರಿಕ ಇನ್ನೂ ಅನೇಕ ಅನೇಕ ಬಿರುದುಗಳನ್ನು ಕೊಟ್ಟಿದ್ದಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ತಂಬೂರಿ ಸಾಥ್ ಮಾಡಲು ನಾನು ಕೂಡ ಹೋಗ್ತಾ ಇದ್ದೆ ಅಲ್ಲಿನ ಜನಜಂಗುಳಿ ನೋಡಿದರೆ ಯಾವುದೇ ಕಾರ್ಯಕ್ರಮ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನೂರಾರು ಸಂಗೀತ ದಿಗ್ಗಜರು ಇರ್ತಾ ಇದ್ರು ಸಂಗೀತಗಾರರು ಇರ್ತಾ ಇದ್ರು ಅವ್ರದ್ದು ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಇವ್ರ ಕಾರ್ಯಕ್ರಮ ಇರ್ತಿತ್ತು ಯಾಕೆ ಅಂತಂದ್ರೆ ಇವರ ಒಂದು ಸಂಗೀತವನ್ನ ಆಲಿಸೋದಕ್ಕೆ ಜನ ಎಷ್ಟು ಹೊತ್ತಾದ್ರು ಎಷ್ಟೇ ತೊಂದರೆ ಆದ್ರೂ ಕಾಯ್ತಾ ಇದ್ರು ಹಂಗಾಗಿ ಇವರಿಗೆ ಎಲ್ಲೇ ಕಾರ್ಯಕ್ರಮಗಳಲ್ಲಿ ಹೋಗಲಿ ಮೊದಲಾಗಿ ಇವರಿಗೆ ಕೊಡ್ತಾ ಇರಲಿಲ್ಲ ಪೂಜ್ಯ ಪುಟ್ಟರಾಜ ಅಜ್ಜನವರದು ಹಾಗೂ ಪಂಡಿತ ಶಿವರಾಜ ಗವಾಯಿಗಳವರ ಕಾರ್ಯಕ್ರಮ ಕೊನೆಯಲ್ಲೇ ಇರ್ತಿತ್ತು 3-4 ದಿವಸಗಳ ಕಾರ್ಯಕ್ರಮ ಇರ್ತಿತ್ತು ಅದರಲ್ಲಿ ಇವರಿಬ್ಬರದ್ದು ಮಾತ್ರ ಕೊನೆಯಲ್ಲೇ ಇರ್ತಿತ್ತು ಹಾರ್ಮೋನಿಯಂ ಸ್ಪೆಷಲ್ ಅಂತ ಅದರಲ್ಲಿ ಇಷ್ಟು 5 ಕ್ಯಾಸೆಟ್ಗಳನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಾಗಿದೆ ಆದರೆ ಅವ್ರಿಗೆ ಕ್ಯಾಸೆಟ್ಗಳಲ್ಲಿ ಲಿಮಿಟ್ ಒಂದು ನಿರ್ಧರಿತ ವೇಳೆ ಇರುತ್ತೆ ಅಷ್ಟನ್ನೇ ಮುಗಿಸ್ಬೇಕು ಅದು ಅದರಲ್ಲಿ ಕೂಡ ತಮ್ಮ ವಿದ್ವತ್ತನ್ನು ಪೂರ್ಣವಾಗಿ ತೋರಿಸಿದ್ದಾರೆ ಸಂಗೀತ ಶಿಷ್ಯ ಕೋಟಿ ಅಂತ ಹೇಳಬೇಕು ಅವ್ರಿಗೆ ಅದೇ ರೀತಿ ಅಭಿಮಾನಿಗಳು ಕೂಡ ಅಷ್ಟೇ ಜನರು ಇದ್ರು ಈಗ ಇಲ್ಲಿಗೆ ಅಂದರೆ 25 ವರ್ಷ ಆಯಿತು ಅವರು ಲಿಂಗೈಕ್ಯರಾಗಿ ಇವಾಗಲೂ ಕೂಡ ಎಲ್ಲ ಜನ ಶಿವರಾಜ ಗವಾಯಿಗಳು ಅಂತ ಹೆಸರು ಕೇಳಿಬಿಟ್ರೆ ಅವರ ಅಂತ ಒಂದು ತುಂಬ ಸಂತೋಷ ಪಡ್ತಾರೆ ಅವ್ರು ನೋಡದೇ ಇರೋರು ಅವ್ರ ಕ್ಯಾಸೆಟ್ಗಳನ್ನು ಕೇಳಿ ಶಿವರಾಜ ಗವಾಯಿಗಳ ಇದು ಅನ್ನೋ ಒಂದು ಇದನ್ನು ತೋರಿಸ್ತಾರೆ ಎಂಥ ಒಂದು ವಿದ್ವತ್ತು ಎಂಥ ಪಾಂಡಿತ್ಯ ಅಂತ ಹೇಳ್ತಾರೆ ದಾವಣಗೆರೆಯಲ್ಲಿ 1996 ಮಾರ್ಚ್ 14ರಂದು ಅವರು ಲಿಂಗೈಕ್ಯರಾದರು ಆವಾಗ ಅವರ ಒಂದು ಗೌರವ ಸೂಚಕವಾಗಿ ದಾವಣಗೆರೆ ಆವಾಗ ಮಹಾನಗರ ನಮ್ಮ ಒಂದು ವಿನೋಬನಗರದ 2ನೇ ಮುಖ್ಯ ರಸ್ತೆಗೆ ಪಂಡಿತ ಶಿವರಾಜ ಗವಾಯಿಗಳವರ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ ಏನಂತಂದರೆ ದುರದೃಷ್ಟವಶಾತ್ ಆ ಹೆಸರನ್ನು ಒಂದು ಬೋರ್ಡ್ ಹಾಕೋಕ್ಕೆ ಇನ್ನೂ ನಮ್ಮ ಮಹಾನಗರ ಪಾಲಿಕೆಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ ಅನಿಸುತ್ತೆ ಆದಷ್ಟು ಬೇಗ ಇದನ್ನು ಮಾಡಲಿ ಅಂತ ಅವರ ಗೌರವವನ್ನು ಅವರು ಸೂಚಿಸಲಿ ಅಂತಂದು ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ಅವರ ಪರಿಚಯಾತ್ಮಕ ಒಂದು 2 ನುಡಿಗಳನ್ನು ನಾನು ಮುಗಿಸ್ತಾ ಇದ್ದೀನಿ